ನಾನು ನಾಗರತ್ನ ಆರ್ ಕನ್ನಡ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಧುಗಿರಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇಂದು ನಾವು ಚರ್ಚಿಸಲಿರುವಂತಹ ವಿಷಯ ಸಿರಿಸಂಪಿಗೆ ನಾಟಕದ ಉಪಘಟಕವಾಗಿ ಭಾಗವತರ ಪ್ರವೇಶ ಹಾಗೂ ಶಿವಪುರದ ಅರಸು ಮನೆತನದ ಪರಿಚಯ ಅಂದರೆ ದೃಶ್ಯ ಒಂದರ ಒಂದು ದೃಶ್ಯ ಒಂದರ ಬಗ್ಗೆ ನಾವು ಇಂದು ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಹೀಗಿದೆ ಭಾಗವತರ ಪಾತ್ರವನ್ನು ಪರಿಚಯಿಸಿಕೊಳ್ಳುವಂಥದ್ದು ಶಿವಪುರದ ಅರಸು ಮನೆತನದ ಪರಿಚಯವನ್ನು ಮಾಡಿಕೊಳ್ಳುವಂಥದ್ದು ಅನ್ನುವಂಥದ್ದು ಕಲಿಕೆಯ ಫಲಗಳು ಕೂಡ ಇದೇ ಆಗಿರ್ತದೆ ಅನ್ನುವಂಥದ್ದು ನಾಟಕ ದೃಶ್ಯ ಒಂದು ನಾಟಕದ ದೃಶ್ಯ ಒಂದರಲ್ಲಿ ಭಾಗವತ ಮತ್ತವನ ಮೇಳದ ಆಗಮನ ಇದೆ ಅದಕ್ಕಿಂತ ಮುಂಚೆ ಪ್ರತಿಯೊಂದು ನಾಟಕವನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭವನ್ನು ಮಾಡ್ತೇವೆ ಅನ್ನುವಂಥದ್ದು ಇಲ್ಲಿ ಹೀಗೆ ಪ್ರಾರ್ಥನೆ ಪ್ರಾರಂಭ ಆಗ್ತಾಯಿದೆ ಸೊಲ್ಲೀನ ಮೊದಲಿಗೆ ಸಾವಿರ ಶರಣೆಂಬೆ ಸಾವಳಗಿ ಶಿವನಿಂಗ ಮಹಾಸ್ವಾಮಿಗೆ ಲೀಲೆಯಲ್ಲಿ ಹೋಳಾಗಿ ಸತಿಪತಿ ತಾನಾಗಿ ನಟಿಸಿದ ನಟರಾಜ ಅರ್ಧನಾರೀಶ್ವರಗೆ ಮೈಯೆಂದು ಮನಸೆಂದು ಆತ್ಮದೇಹಗಳೆಂದು ಎರಡಾಗಿ ಒಡೆದವಗೆ ಎರಡಳಿದ ಶಿವಗೆ ಅಂದರೆ ಇಲ್ಲಿ ಇಲ್ಲಿ ನಾವು ಒಂದು ಗಮನಿಸಬಹುದು ಸಾವಳಗಿ ಅನ್ನುವಂಥ ಒಂದು ಸ್ಥಳದ ಹೆಸರಿನ ಉಲ್ಲೇಖವನ್ನು ಕಂಬಾರರು ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಸಾವಳಗಿ ಶಿವಪುರ ಘೋಡ್ಗೇರಿ ಘಟಪ್ರಭ ಇವೆಲ್ಲವೂ ಕೂಡ ಕಂಬಾರರ ನೆಲದ ಮಣ್ಣಿನ ವಾಸನೆ ಅಂದರೆ ಜನಪದೀಯತೆ ದೇಸೀಯತೆಯನ್ನು ನಮಗೆ ಇಲ್ಲಿ ಬಿಂಬಿಸುವಂತಹ ಪದಗಳಿವು ಸಾವಳಗಿ ಶಿವಲಿಂಗ ಮಹಾಸ್ವಾಮಿಗೆ ಸಾವಿರ ಸಾವಿರ ಶರಣು ಪ್ರಾರ್ಥನೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ ಲೀಲೆಯಲ್ಲಿ ಹೋಳಾಗಿ ಸತಿಪತಿ ತಾನಾಗಿ ನಟಿಸಿದ ನಟರ ಅರ್ಧನಾರೀಶ್ವರಗೆ ಅಂತಂದರೆ ಇಲ್ಲಿ ಇಲ್ಲಿ ದೇವರ ಒಂದು ಮಾಯ ಇದೆ ತನ್ನದೊಂದು ಲೀಲೆ ಇದೆ ಈ ಲೀಲೆಯಲ್ಲಿ ಒಬ್ಬ ಮನುಷ್ಯ ಹೋಳಾಗಿ ತಾನೇ ಸತಿಯಾಗಿ ತಾನೇ ಪತಿಯಾಗಿ ನಟನೆಯನ್ನು ನಾಟಕದಲ್ಲಿ ಮಾಡ್ತಾ ಇದ್ದಾನೆ ಇದು ನಮ್ಮ ಶಿವನ ಶಿವ ದೇವನಾದಂತಹ ಅರ್ಧನಾರೀಶ್ವರನಿಗೆ ಇದು ಹೊಂದುವಂಥದ್ದು ಅಂತ ಮೈಯೆಂದು ಮನಸ್ಸೆಂದು ಆತ್ಮದೇಹಗಳೆಂದು ಇಲ್ಲಿ ಒಬ್ಬ ಮನುಷ್ಯ ಎರಡಾಗಿ ಹೋದಾಗ ಎರಡರ್ಧಗಳಾದಾಗ ಒಂದು ಆತ್ಮವಾಗಿ ಮತ್ತೊಂದು ದೇಹವಾಗಿ ಒಂದು ಮೈಯಾಗಿ ಮತ್ತೊಂದು ಮನಸ್ಸಾಗಿ ಎರಡಾಗಿ ಒಡೆದು ಎರಡಳಿದು ಮತ್ತೆ ಒಂದಾಗಿ ಶಿವನಲ್ಲಿಗೆ ಅರ್ಪಿತವಾಗ್ತಾ ಇದೆ ಅನ್ನುವಂಥದ್ದು ಇದು ನಾಟಕದ ಮೊದಲಿಗೆ ಬರುವಂಥ ಪ್ರಾರ್ಥನೆ ಸೊಲ್ಲಿನ ಮೊದಲಿಗೆ ಸಾವಿರ ಶರಣೆಂಬೆ ಸಾವಳಗಿ ಶಿವನಿಂಗ ಮಹಾಸ್ವಾಮಿಗೆ ಲೀಲೆಯಲ್ಲಿ ಹೋಳಾಗಿ ಸತಿಪತಿ ತಾನಾಗಿ ನಟಿಸಿದ ನಟರಾಜ ಅರ್ಧನಾರೀಶ್ವರಗೆ ಮೈಯೆಂದು ಮನಸ್ಸೆಂದು ದೇಹಗಳೆಂದು ಎರಡಾಗಿ ಒಡೆದವಗೆ ಎರಡಳಿದ ಶಿವಗೆ ಅನ್ನುವಂಥದ್ದು ದೃಶ್ಯ ಒಂದರಲ್ಲಿ ಭಾಗವತ ಮತ್ತು ಅವನ ಮೇಳದ ಆಗಮನ ಆಗ್ತಾ ಇದೆ ಭಾಗವತ ನಾಟಕಕ್ಕೆ ಪ್ರಾರ್ಥನಾ ಗೀತೆ ಆದಮೇಲೆ ಈ ಮೇಳದ ಗೀತೆಯೊಂದಿಗೆ ಚಾಲ್ತಿಯನ್ನು ಕೊಡ್ತಾ ಇದ್ದಾನೆ ನಾವೀಗಾಗಲೇ ಭಾಗವತನ ಪಾತ್ರ ಪರಿಚಯ ಮಾಡಿಕೊಳ್ಳುವಾಗ ನಾವು ಕಂಡುಕೊಂಡಿದ್ದೇವೆ ಭಾಗವತ ಸೂತ್ರಧಾರ ಮಾತ್ರ ಅಲ್ಲ ಪಾತ್ರಧಾರಿಯೂ ಹೌದು ಅಂತ ಹೇಳಿ ಪ್ರತಿಯೊಂದು ದೃಶ್ಯವೂ ಕೂಡ ಮೇಳದವರ ಭಾಗವತರ ಹಾಡಿನೊಂದಿಗೆ ಚಾಲ್ತಿಯನ್ನು ಪಡೆಯುವಂಥದ್ದು ಅಂತ ಇಲ್ಲಿ ಭಾಗವತ ಚಾಲ್ತಿ ಕೊಡ್ತಾ ಇದ್ದಾನೆ ಧರೆಯ ಮೇಗಡೆ ಮೆರೆಯುವ ಶಿವಪುರ ದರಸು ನಾಗರ ರಾಯ ತೀರಲು ಅರಸಿ ಮಾಯಾವತಿಯು ಧರ್ಮದಿ ರಾಜ್ಯವಾಳಿರಲು ಧರೆಯ ಮೇಗಡೆ ಈ ಧರೆಯ ಈ ಧರಣಿಯ ಮೇಲೆ ಶಿವಪುರ ಎನ್ನುವಂಥ ಒಂದು ರಾಜ್ಯವಿದೆ ಒಂದು ಒಂದು ಪುರವಿದೆ ಆ ಪುರದ ರಾಜ ನಾಗನಾಯಕ ಅಥವಾ ನಾಗರರಾಯ ಅವನು ದೈವಂಗತವಾಗಿದ್ದಾನೆ ಅಸ್ತಂಗತ ಆಗಿಬಿಟ್ಟಿದ್ದಾನೆ ಆತನ ಧರ್ಮಪತ್ನಿ ಆತನ ಅರಸಿಯ ಹೆಸರು ಮಾಯಾವತಿ ಪತಿಯ ಬಳಿಕ ವಿಧವೆಯಾದ ಮಾಯಾವತಿಯು ಧರ್ಮದಿ ತನ್ನ ಪತಿಯಂತೆ ಧರ್ಮದಿ ರಾಜ್ಯವನ್ನು ಆಳ್ತಾ ಇದ್ದಾಳೆ ಅನ್ನುವಂಥದ್ದು ತಾಯಿ ಮಾಯಾವತಿಯ ಪ್ರವೇಶವನ್ನು ನಾವೀಗ ನೋಡ್ತಾ ಇದ್ದೇವೆ ತಾಯಿ ಬಂದಿದ್ದಾಳೆ ತಾಯಿ ಮಾತನಾಡ್ತಾ ಇದ್ದಾಳೆ ಅಯ್ಯ ಧರೆಯಲ್ಲಿ ಧರ್ಮದಿಂದ ಮೆರೆಯುವಂತಹ ಶಿವಪುರದ ಅರಸನಾದ ನಾಗನಾಯಕನ ಧರ್ಮಪತ್ನಿ ಮಾಯಾವತಿ ಎನಿಸಿಕೊಂಡವಳು ನಾನು ಬಹುಕಾಲ ಧರ್ಮದಿಂದ ರಾಜ್ಯಭಾರ ಮಾಡಿದ ನನ್ನ ಪತಿದೇವರು ಅಕಾಲದಲ್ಲಿ ಕಾಲಾಧೀನರಾದರು ಅನಂತರ ಪತಿದೇವರಂತೆ ನಾನೂ ಕೂಡ ಪ್ರಜಾಹಿತ ಪಾಲನೆಯಲ್ಲಿ ಎಳ್ಳಷ್ಟು ಕುಂದುಂಟಾಗದಂತೆ ನೋಡಿಕೊಂಡು ಬಂದಿರುವೆನು ಇನ್ನು ನನ್ನ ಸಾಂಸಾರಿಕ ವಿಷಯಗಳನ್ನು ಸಾರಾಂಶವಾಗಿ ಹೇಳುವುದಾದರೆ ನನ್ನ ಪತಿದೇವರು ಅಗಲಿದಾಗ ಮಗನಾದ ಶಿವನಾಗದೇವನಿಗೆ ಒಂದು ವರ್ಷ ತುಂಬಿದ್ದಿತಷ್ಟೇ ಕೇವಲ ಒಂದು ವರ್ಷದ ಹಸುಗೂಸನ್ನು ಇಟ್ಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇದ್ದಾಳೆ ಮಾಯಾವತಿ ಪ್ರಜಾಪಾಲನೆಯ ಜೊತೆಗೆ ಆತನ ಲಾಲನೆ ಪಾಲನೆಯನ್ನು ಸುಗಮವಾಗಿ ನಡೆಸಿಕೊಂಡು ಬಂದ ನಾನು ಮಗನ ಬಾಲಲೀಲೆಗಳನ್ನು ನೋಡಿ ಸಂತೋಷಪಟ್ಟೆ ಐದನೆಯ ವರ್ಷದಿಂದ ಗುರುಮುಖೇನ ಸಕಲ ಶಸ್ತ್ರ ಶಾಸ್ತ್ರ ವಿದ್ಯೆಗಳ ಬೋಧನೆ ಪಡೆದ ನನ್ನ ಕುಮಾರನು ದಿನೇ ದಿನೇ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆದು ಈಗ ಷೋಡಶ ಪ್ರಾಯಭರಿತನಾಗಿದ್ದಾನೆ ಈಗ ಶಿವನಾಗದೇವನಿಗೆ ಎಷ್ಟು ವರ್ಷ ಷೋಡಶ ಪ್ರಾಯ ಅಂದರೆ ಹದಿನಾರು ವರ್ಷ ಹೇಗೆ ಬೆಳೆದಿದನಂತೆ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆದಿದ್ದಾನೆ ಅಂದರೆ ಅಮಾವಾಸ್ಯೆ ಕಳೆದ ಚಂದ್ರ ಹುಣ್ಣಿಮೆಯ ದಿನಕ್ಕೆ ಹತ್ತಿರವಾಗ್ತಾ ಹೋಗುವ ಹಾಗೆ ಹೇಗೆ ಕ್ರಮೇಣ ಸ್ವಲ್ಪ ಸ್ವಲ್ಪವೇ ತನ್ನ ಗಾತ್ರದಲ್ಲಿ ಹಿರಿದಾಗುತ್ತೋ ಹಾಗೆ ಶುಕ್ಲ ಪಕ್ಷದ ಚಂದ್ರನಂತೆ ಈತ ಬೆಳೀತಾ ಇದ್ದೇನೆ ಗುರುಮುಖೇನ ಶ ಸಕಲ ಶಸ್ತ್ರಶಾಸ್ತ್ರ ವಿದ್ಯೆಗಳನ್ನು ಈತ ಪಾರಂಗತನಾಗಿದ್ದಾನೆ ಪಡ್ಕೊಂಡಿದ್ದಾನೆ ತನ್ನ ತಂದೆಯ ರಾಜ್ಯ ಸಂಪತ್ತಿಗಲ್ಲದೆ ಶೌರ್ಯ ಧೈರ್ಯಾದಿ ಸದ್ಗುಣಗಳಿಗೂ ಈತ ಒಡೆಯನಾಗಿದ್ದಾನೆ ಪರ್ವತದಂತೆ ಬಲಶಾಲಿಯಾದ ಅವನು ರಾಜ್ಯದ ಕಾಡು ನಾಡಿಗೆ ಸ್ವಾಮಿಯಾಗಲು ತಕ್ಕವನಾಗಿದ್ದಾನೆ ಈಗ ರಾಜ್ಯಭಾರವನ್ನು ಈತನಿಗೆ ವಹಿಸಬಹುದು ಆ ಮಟ್ಟಿಗೆ ತಕ್ಕವನಾಗಿದ್ದಾನೆ ಅವನಿಗೆ ಪಟ್ಟಾಭಿಷೇಕವ ಮಾಡಿ ನಾನು ನಿಶ್ಚಿಂತಳಾಗಬೇಕೆಂದಿರುವಲ್ಲಿ ಒಂದು ದಿನ ಎಂಥ ಘಟನೆ ನಡೆದು ಹೋಯಿತಯ್ಯ ನೋಡಿ ಆಕೆಗೆ ಆ ಒಂದು ಮನ ಕಲುಕುವಂಥ ಘಟನೆ ನಡೆದಿದೆ ಆಕೆಯ ಜೀವನದಲ್ಲಿ ಆ ಘಟನೆ ಏನು ಮತ್ತೆ ಭಾಗವತ ಆ ಘಟನೆಗೆ ಚಾಲ್ತಿಯನ್ನು ಕೊಡ್ತಾ ಇದ್ದಾನೆ ಭಾಗವತ ಕುಲದೇವರವತರಿಸಿ ಕಾರಣಿಕ ಹೇಳಿದರು ಎಲಗೆ ಉಂಟವ ಎರಡು ದೋಷ ಸನ್ಯಾಸಿಯಾಗುವನು ಧ್ವನಿಭಂಗವಾದಾಗ ಅನುಜ ಸತ್ತಾಗಿವನು ಸಾವನೆಂದು ನೋಡಿ ಕಾರಣಿಕ ಕುಲದೇವರು ಅವತರಿಸಿ ಕಾರಣಿಕವನ್ನ ಭವಿಷ್ಯವನ್ನು ಜ್ಯೋತಿಷ್ಯವನ್ನು ನುಡಿದಿದೆ ಏನು ಅಂತಂದರೆ ಎಲಗೆ ಉಂಟವಗೆ ಎರಡು ದೋಷ ಎರಡು ದೋಷ ಇದೆ ಏನದು ಸನ್ಯಾಸಿಯಾಗುವನು ಧ್ವನಿಭಂಗವಾದಾಗ ಮಗ ಶಿವನಾಗದೇವ ಏನಿದ್ದಾನೆ ಅವನ ಧ್ವನಿ ಅವನು ಪ್ರಾಯ ಈಗ ಷೋಡಶಪ್ರಾಯನಾಗಿದ್ದಾನೆ ವಯಸ್ಸಿಗೆ ಬರ್ತಾ ಇದ್ದಾನೆ ಪ್ರೌಢವಯಸ್ಕನಾದಾಗ ವ ದೇಹದಲ್ಲಿ ವಯೋಸಹಜವಾಗಿ ಏನೆಲ್ಲ ಬದಲಾವಣೆಗಳಾಗುತ್ತವೋ ಅದರಲ್ಲಿ ಗಂಡು ಮಕ್ಕಳಲ್ಲಿ ಸ್ವರಭಂಗವಾಗುವುದು ಕೂಡ ಒಂದು ಈ ಸ್ವರಭಂಗವಾಗುವಂತಹ ಒಂದು ವಿಷಯ ಏನಾಗುತ್ತೆ ಗಂಡು ಮಕ್ಕಳಲ್ಲಿ ಅದು ಉಂಟಾದಾಗ ಧ್ವನಿ ಭಂಗವಾದಾಗ ಸನ್ಯಾಸಿ ಆಗಿಬಿಡ್ತಾನೆ ಯಾರೂ ಶಿವನಾಗದೇವ ಅಥವಾ ಅನುಜ ಸತ್ತಾಗಿವನು ಸಾವನೆಂದು ಅನುಜ ಅಂತಂದರೆ ತನ್ನ ಭಾಗಾದಿ ತನ್ನ ಒಡ ಹುಟ್ಟಿದಂತಹ ಮತ್ತೊಬ್ಬ ಸತ್ತರೇ ಅವನಿಗೆ ಸಾವು ಸಂಭವಿಸಿದರೆ ಇವನಿಗೂ ಸಾವು ಸಂಭವಿಸುತ್ತದೆ ಅನ್ನುವಂಥ ಎರಡು ದೋಷವನ್ನು ಕುಲದೈವ ಕಾರಣಿಕವಾಗಿ ಅವತರಿಸಿ ಹೇಳಿಬಿಟ್ಟಿದೆ ರಾಜಮಾತೆ ಮಾಯಾವತಿಗೆ ತಾಯಿ ಒಂದು ಹುಣ್ಣಿಮೆಯ ದಿನ ಕುಲದೇವರಿಗೆ ನೀಡುವ ಹಾಲು ಹೊಡೆದು ಅಪಶಕುನವಾಗೋಣವೇ ತಾಯಿ ಹೇಳ್ತಾ ಇದ್ದಾಳೆ ಈಗ ಭಾಗವತ ಹೇಳಿದ್ದನ್ನೇ ಹೇಗಾಯಿತು ಕುಲದೇವರು ಅವತರಿಸಿ ಏನು ಕಾರಣಿಕ ಹೇಳ್ತು ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು ಹಾಲು ಹೊಡೆದ ಅಪಶಕನಾಗಿದೆ ಎಲ್ಲ ಶಿವನೇ ಹಿಂಗ್ಯಾಕಾಯಿತೆಂದು ಕೈ ಹೊತ್ತು ಚಿಂತಿಸುವಲ್ಲಿ ನಮ್ಮ ಕುಲದೇವರು ಅರಮನೆಯಲ್ಲಿ ಅವತರಿಸಿ ಅಪ್ಪಣೆ ಕೊಡಿಸಿದರು ಕುಲದೇವರು ಅವತಾರ ಎತ್ತಿ ಅಪ್ಪಣೆ ಕೊಡಿಸಿದೆ ಅದೇನು ಅಂತ ಹೇಳಿದ್ರೆ ಮಗಳೇ ನಿನ್ನ ಮಗನಿಗೆ ಭಾರೀ ಕಂಟಕ ಉಂಟು ಸ್ವರಭಂಗವಾದಾಗ ಯೋಗವಿದೆ ತಪ್ಪಿದರೆ ಭಾಗಾಧಿಕಾರಣವಾಗಿ ಮರಣವಿದೆ ಈ ಮಾತನ್ನು ಕೇಳಿ ಗಾಬರಿಯಿಂದ ದೈವದ ಪಾದ ಹಿಡಿದುಕೊಂಡು ಸ್ವಾಮಿ ದೈವವೇ ಚಲ ರುಚಿ ನಿನಗೆ ಪಂಚದೀವಟಿಗೆಯ ಸೇವೆ ನಿನಗೆ ಶಿವದೇವರ ಬಲಭಾಗದಲ್ಲೊಂದು ಗುಡಿ ಕಟ್ಟಿ ಸತ್ಯದ ಪಾದ ಕಾಣಿಕೆ ಕೊಟ್ಟೇನು ನನ್ನ ಕಂದ ಹಾಲೊಕ್ಕಲು ಚಿನ್ನದೊಕ್ಕಲಾಗಲೆಂದು ಬ್ಯಾಸರಗೊಳ್ಳದೆ ಹರಸು ಸ್ವಾಮಿ ಎಂದೆ ನೋಡಿ ತಾಯಿ ಹೇಗೆಲ್ಲ ಪರಿಪರಿಯಾಗಿ ತನ್ನ ಮಗನ ಜೀವವನ್ನು ಕೇಳ್ಕೊತಾ ಇದ್ದಾಳೆ ಅನ್ನುವಂಥದ್ದು ದೈವಕ್ಕೆ ನಾವು ಹೇಗೆ ಹರಕೆ ಕಟ್ತೀವೋ ಹಾಗೆ ಇಲ್ಲಿ ಮಾಯಾವತಿಯು ಕೂಡ ಹರಕೆ ಕಟ್ತಾ ಇದ್ದಾಳೆ ಈ ಚಲರುಚಿ ನಿನಗೆ ಪಂಚದೇವಟಿಗೆ ಸೇವೆ ನಿನಗೆ ಅನ್ನುವಂಥದ್ದು ಶಿವದೇವರ ಬಲಭಾಗದಲ್ಲೊಂದು ಗುಡಿ ಕಟ್ಟಿಯನ್ನು ಕಟ್ಟಿ ಸತ್ಯದ ಪಾದಕಾಣಿಕೆಯನ್ನು ಕೊಡ್ತೇನೆ ಅಂತ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ಅದಕ್ಕೆ ಕುಲದೇವರು ಮೆಚ್ಚಿ ಕಿರುನಗೆ ಸೂಸಿ ಮಗನ ಸ್ವರಭಂಗವಾದಾಗ ತಡ ಮಾಡದೆ ಮದುವೆ ಮಾಡು ನೀರಲ್ಲಿ ನೆರಳು ನೋಡಿಕೊಳ್ಳದ ಹಾಗೆ ನೋಡಿಕೋ ಜಾಗ್ರತೆ ಎಂದು ಹೇಳಿ ಮಾಯವಾದರು ಒಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರ್ತದೆ ಇಲ್ಲಿ ಕುಲದೇವರು ಪರಿಹಾರವನ್ನು ಸೂಚಿಸಿದೆ ಏನಂತ ಮಗನ ಸ್ವರ ಭಂಗವಾದಾಗ ತಡ ಮಾಡದೆ ಮದುವೆ ಮಾಡಿಬಿಡಬೇಕು ಹಾಗೆ ನೀರಲ್ಲಿ ಅಂದರೆ ತನ್ನ ಪ್ರತಿಬಿಂಬವನ್ನು ತಾನು ನೋಡಿಕೊಳ್ಳದ ಹಾಗೆ ನೋಡಿಕೊಳ್ಬೇಕು ಜಾಗ್ರತೆ ಅಂತ ಹೇಳಿ ಮಾಯವಾಯಿತು ಇಲ್ಲಿ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ರಾಜಮಾತೆಗೆ ಯಾಕಂದರೆ ಶಿವನಾಗದೇವನ ಜೊತೆ ಒಡ ಹುಟ್ಟಿದವರಿಲ್ಲವಾಗಿ ಮಗನ ಮರಣ ದೂರವಾಯಿತು ಮಗನಿಗೆ ಮರಣ ಸಂಭವಿಸುವುದಿಲ್ಲ ಭಾಗಾದಿಯಾಗಿ ಮರಣ ಏನಿತ್ತು ಅನುಜ ಸತ್ತಾಗಿವನು ಸಾವನೆಂದು ಅಂತ ಏನು ಹೇಳಿತ್ತಲ್ಲ ಹಾಗಾಗಿ ಅನುಜ ಇಲ್ಲ ಇಲ್ಲಿ ಒಡ ಹುಟ್ಟಿದವನಿಲ್ಲ ಹಾಗಾಗಿ ಮರಣ ದೂರವಾಯಿತು ಇರೋದು ಒಂದೇ ರಾಜಕುಮಾರನು ನೀರಿನಲ್ಲಾಗಲಿ ಕನ್ನಡಿಯಲ್ಲಾಗಲಿ ಪ್ರತಿಬಿಂಬ ನೋಡಿಕೊಳ್ಳುವ ಹಾಗಿಲ್ಲ ಪ್ರತಿಬಿಂಬ ಕಂಡಾಗ ಅವನಿಗೆ ಐಹಿಕ ಭೋಗ ಭಾಗ್ಯಗಳ ಬಗ್ಗೆ ನಿರಾಸಕ್ತಿ ಉಂಟಾಗಿ ಸನ್ಯಾಸದತ್ತ ಮನಸ್ಸು ಒಲಿಬಹುದು ಹಾಗಂತ ನಾನಾದರೂ ಅಂದರೆ ಮಾಯಾವತಿಯಾದರೂ ಜಾಗರೂಕತೆಯಿಂದ ಮಗನು ತನ್ನ ಪ್ರತಿಬಿಂಬ ದರ್ಶನ ಮಾಡದ ಹಾಗೆ ಬೆಳೆಸಿದ್ದೇನೆ ಘನ ಚೆಲುವನಾದ ನನ್ನ ಮಗನು ಚಾಲೂಕಾಗಿ ನಿಂತಲ್ಲಿ ನಿಲ್ಲದೆ ಕೂತಲ್ಲಿ ಕೂರದೆ ಈಗಷ್ಟೇ ಹರೆಬಂದ ಹೋರಿಯಂತೆ ಸದಾ ಚಡಪಡಿಸುವುದನ್ನು ನೋಡಿ ಪುರದ ಹೆಣ್ಣುಗಳೂ ಕೂಡ ನಿಟ್ಟು ಸುರು ಬಿಡುವುದನ್ನು ನೋಡಿದ್ದೇನೆ ಈ ಮಧನ ಮನ್ಮಥ ಶಿವನಾಗದೇವ ಚೆಲುವ ಚೆನ್ನಿಗ ನನಗಾದರೂ ಸಿಗಬಾರದಿತ್ತ ಅನ್ನುವಂತೆ ಪುರದ ಸ್ತ್ರೀಯರು ಬಯಸ್ತಾ ಇರೋದನ್ನು ನೋಡ್ತಾ ಇದ್ದಾಳೆ ಮಾಯಾವತಿ ಈಚೆಗಷ್ಟೇ ಅವನ ಸ್ವರಭಂಗವಾದುದರಿಂದ ಇನ್ನೂ ತಡ ಮಾಡುವಂತಿಲ್ಲ ಸ್ವರಭಂಗವಾದಾಗ ಏನು ಮಾಡಬೇಕು ಮದುವೆ ಮಾಡಬೇಕಾಗಿದೆ ವಿವಾಹ ಕಾರ್ಯವ ನೆರವೇರಿಸಿ ಪಟ್ಟಾಭಿಷೇಕವ ಮಾಡಬೇಕೆಂದು ಸಮಸ್ತರ ಒಮ್ಮತ ಪಡೆದುದಾಗಿದೆ ಎಷ್ಟೆಷ್ಟೋ ಕನ್ಯೆಯರನ್ನು ತೋರಿಸಿ ನಿರಾಶೆ ಹೋದಂತಾಯಿತು ಹೀಗೆ ಈಗೀಗಂತೂ ಇವನು ಮೆಚ್ಚುವ ಕನ್ಯೆ ಭೂಮಂಡಲದಲ್ಲಿ ಇದ್ದಾಳೆಯೇ ಎಂದು ದಿಗಿಲಾಗಿದೆ ಯಾಕಂದರೆ ಯಾವ ಕನ್ಯೆಯನ್ನು ತೋರಿಸಿದ್ರೂ ಶಿವನಾಗದೇವ ಮೆಚ್ಚಲೊಲ್ಲ ಅವನು ನೆಪ ಹೇಳಿ ವಿವಾಹವನ್ನು ಮುಂದೂಡಿದಷ್ಟು ನನ್ನ ಚಿಂತೆ ಗಾಬರಿಗಳು ಬೆಳೆಯುತ್ತಿವೆ ಯಾಕೆ ಯಾವಾಗ ಬೇಕಾದರೂ ಸನ್ಯಾಸಿ ಆಗಬಹುದು ಮಗ ಸ್ವರಭಂಗವಾಗಿದೆ ವಿವಾಹ ಅವಶ್ಯವಿದೆ ಅನ್ನುವಂಥದ್ದು ಇರಲಿ ಈಗ ರಾಜಕುಮಾರನನ್ನು ಕರೆಸಿ ಮದುವೆಗೆ ಒತ್ತಾಯ ಮಾಡಲೇಬೇಕು ಅಂಥೇಳಿ ಅಯ್ಯ ಭಾಗವತರೇ ಅಂತ ಕರೆದ್ಲು ಭಾಗವತ ಅಮ್ಮ ನಾವಾಗಲೇ ಹೇಳಿದ್ದೀವಿ ಭಾಗವತ ಬರೀ ಸೂತ್ರಧಾರಿಯಲ್ಲ ಈ ನಾಟಕದಲ್ಲೊಂದು ಪಾತ್ರಧಾರಿಯೂ ಹೌದು ಅಂತ ರಾಜಕುಮಾರನನ್ನು ಕೂಡಲೇ ಕರೆಸಿ ಅಂತ ಹೇಳಿ ಭಾಗವತನಿಗೆ ಅಪ್ಪಣೆಯನ್ನು ಕೊಟ್ಲು ಮಾಯಾವತಿ ರಾಜಕುಮಾರ ಪ್ರವೇಶಿಸಿ ಅಮ್ಮ ನಿಮ್ಮ ಅಡಿದಾವರೆಗಳಲ್ಲಿ ವಂದಿಸುತ್ತೇನೆ ತಟ್ಟನೆ ಬರಬೇಕೆಂದು ಹೇಳಿ ಕಳಿಸಿದಿರಲ್ಲ ಕಾರಣವೇನು ತಾಯಿ ಮಗನೇ ಭಾಗವತ ಅದಕ್ಕೆ ಚಾಲ್ತಿ ಕೊಡ್ತಾ ಇದ್ದಾನೆ ರಾಜಮಾತೆಯ ಮಾತುಗಳಿಗೆ ಜನನಿ ಎಂದಳು ಮಗನೇ ನಿನ್ನೆಯ ಧ್ವನಿಯು ಬಿರಿತುದರಿಂದ ಈಗಳೇ ಮದುವೆಯಾಗುವುದು ಚಿತ ಕೇಳೈ ನಾರಿಯೋರ್ವಳವರಿಸಿ ಧರಣಿಯ ನಾಳಯ್ಯ ಮಾತೆಯ ಮುದಗುಳಿಸಿ ಬಾಳಯ್ಯ ತಾಯಿಯ ಮಾತುಗಳ ಅರ್ಥ ವಿವರಣೆ ಹೇಗಿದೆ ಕಂದ ಅತಿ ಮುಖ್ಯವಾದ ವಿಚಾರವೊಂದನ್ನು ವಿನಿಮಯ ಮಾಡಲಿಕ್ಕಾಗಿ ನಿನ್ನನ್ನು ಕರೆಸಿದ್ದಾಯಿತು ಅಬಲೆಯಾಗಿ ವೃದ್ಧೆಯಾಗುತ್ತಿರುವ ನನಗೆ ಇನ್ನು ರಾಜ್ಯದ ಜವಾಬ್ದಾರಿ ನೀಗುವುದಿಲ್ಲವಾಗಿ ನಿನಗೆ ಸೂಕ್ತ ವಿಧಿಯಲ್ಲಿ ವಿವಾಹ ವಿಧಿಯ ನೆರವೇರಿಸಿ ಪಟ್ಟಾಭಿಷೇಕವ ಗೈದು ಮುಂದಿನ ಜೀವನವನ್ನು ವಿಶ್ರಾಂತವಾಗಿ ಕಳೆಯಬೇಕೆಂದು ನನ್ನ ಆಸೆ ಮಗನಿಗೆ ತನ್ನ ಮನದ ಬಯಕೆಯನ್ನು ಹೇಳ್ತಾ ಇದ್ದಾಳೆ ನಿನಗೆ ಪಟ್ಟಾಭಿಷೇಕ ಮಾಡೋದಿದೆ ಅದಕ್ಕಿಂತ ಮುಂಚೆ ನಿನಗೆ ವಿವಾಹ ಕಾರ್ಯವನ್ನು ನೆರವೇರಿಸಬೇಕಾಗಿದೆ ಯಾಕಂದರೆ ಈಗಾಗಲೇ ನಾನು ಅಬಲೆಯಾಗಿದ್ದೇನೆ ವೃದ್ಧೆಯಾಗಿದ್ದೇನೆ ಇನ್ನೂ ನನ್ನಿಂದ ರಾಜ್ಯದ ಜವಾಬ್ದಾರಿ ಹೊತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆಂದೇ ವನಪುರಕ್ಕೆ ಪುರದ ಹಿರಿಯರನ್ನಟ್ಟಿ ಅಲ್ಲಿಯ ಪುಷ್ಪರಾಜನ ಪುತ್ರಿ ಸಿರಿಸಂಪಿಗೆಯನ್ನು ನೋಡಿ ಒಪ್ಪಿ ಬಂದದ್ದಾಗಿದೆ ಹಾಗಂತ ಸುಮ್ಮನೆ ಕೂತಿಲ್ಲ ಮಾಯಾವತಿ ಒಂದು ಕನ್ಯೆಯನ್ನು ಪತ್ತೆ ಮಾಡಿದ್ದೂ ಆಗಿದೆ ಶಿವನಾಗದೇವನಿಗಾಗಿ ಪುಷ್ಪರಾಜನ ಪುತ್ರಿ ಸಿರಿಸಂಪಿಗೆ ಈಕೆಯೇ ನಮ್ಮ ನಾಟಕದ ಕಥಾನಾಯಕಿ ಈಗ ನಿನ್ನ ಸಮ್ಮತಿ ಸಿಕ್ಕಬೇಕಷ್ಟೇ ಶಿವನಾಗ ದೇವನಿಗೆ ಹೇಳ್ತಾ ಇದ್ದಾಳೆ ಹುಡುಗಿಯೂ ರೆಡಿ ಇದ್ದಾಳೆ ಹುಡುಗಿಯೂ ಕೂಡ ಸಿದ್ಧ ಮಾಡಿಕೊಂಡಿದ್ದಾಗಿದೆ ನೀನು ಆಕೆಯನ್ನು ನೋಡಿ ಮೆಚ್ಚಿ ವಿವಾಹವನ್ನು ಮಾಡಿಕೊಳ್ಳೋದಷ್ಟೇ ಬಾಕಿ ಅಂತ ರಾಜಕುಮಾರ ತಾಯಿ ಇಂತಹ ಸಣ್ಣ ವಿಚಾರಕ್ಕೆ ಎಷ್ಟೊಂದು ತಲೆಕೆಡಿಸಿಕೊಂಡಿರುವೆ ಭಾಗವತ ಹೇಳ್ತಾ ಇದ್ದಾನೆ ರಾಜಕುಮಾರನ ಮಾತುಗಳನ್ನು ಭಾಗವತ ಚಾಲ್ತಿ ಕೊಡ್ತಾ ಇರುವಂಥದ್ದು ಜನನಿ ಬಿಡು ಚಿಂತೆ ಆತುರವು ಯಾಕೆ ಸಣ್ಣವನು ನಾನಿನ್ನು ಹೆಣ್ಣ ಮೋಹವು ಬೇಕೇ ನೋಡಿ ಇನ್ನೂ ಸಣ್ಣವನಂತೆ ಹೌದು ಷೋಡಶ ಪ್ರಾಯ ನಮ್ಮ ಈಗಿನ ಸಮಾಜದಲ್ಲಿ ಸಣ್ಣವನೇ ಮದುವೆ ವಯಸ್ಸಿನವನಲ್ಲ ಆದಾಗ್ಯೂ ಕಾನೂನಿನ ಪ್ರಕಾರ ಅಲ್ಲ ಅಂತ ಆದಾಗ್ಯೂ ತಾಯಿಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂಥ ಜವಾಬ್ದಾರಿಯೂ ಕೂಡ ಮಗನ ಮೇಲಿರೋದರಿಂದ ಈ ವಿವಾಹ ಸಮ್ಮತ ಅಂತಲೇ ಹೇಳಬಹುದು ನೋಡಿ ಸಣ್ಣವನು ನಾನಿನ್ನು ಹೆಣ್ಣು ಮೋಹವೇ ಹೆಣ್ಣು ಮೋಹವು ಬೇಕೇ ಅಂತ ಕೇಳ್ತಾ ಇದ್ದಾನೆ ರಾಜಕುಮಾರ ಹೇಳ್ದ ಮಾತುಗಳನ್ನು ವಿವರವಾಗಿ ಹೇಳ್ತಾ ಇದ್ದಾನೆ ಆಡಿಕೊಂಡಿರೋ ಮಗನ ಕತ್ತಿಗೊಂದು ಗುಂಡು ಕಲ್ಲು ಕಟ್ಟಿದಂತೆ ನನಗೆ ಈಗಲೇ ಯಾಕಮ್ಮ ಮದುವೆ ಹಿರಿ ಹೇಳಿದ್ದ ಮೇಲೆ ನನಗೆ ಯಾಕೆ ರಾಜ್ಯದ ಜವಾಬ್ದಾರಿ ನಾನಿನ್ನೂ ಆಡ್ಕೊಂಡಿರುವಂಥ ಹುಡುಗ ನನಗೆ ಯಾತಕ್ಕೆ ಮದುವೆ ಈಗಲೇ ಆಡ್ಕೊಂಡಿರೋ ಮಗುಗೆ ಗುಂಡು ಕಲ್ಲು ಕಟ್ಟಿಬಿಟ್ರೆ ಅದರ ಭಾರಕ್ಕೆ ಅದು ಕುಸಿದು ಕೂತ್ಕೊಳ್ತದೆ ಹೊರ್ತು ಆಟ ಆಡೋದಿಲ್ಲ ಹಾಗಾಗಿ ನನ್ನನ್ನು ಈಗಲೇ ಯಾಕೆ ಕಟ್ಟಿ ಹಾಕ್ತಿದೆಯಾ ವಿವಾಹ ಬಂಧನದಲ್ಲಿ ಹಾಗೆ ನೀನು ಹಿರಿಯುಳಿದ್ದೀಯಾ ನನಗಿಂತ ದೊಡ್ಡವಳಿದ್ಯಾ ನೀನು ರಾಜ್ಯದ ಜವಾಬ್ದಾರಿ ಆದರೂ ಯಾಕೆ ನನಗೆ ಈಗಲೇ ದಯವಿಟ್ಟು ಇಂಥ ನಿಷ್ಠರ ವಿಚಾರಗಳನ್ನು ಹೇಳಿ ಹೇಳಿ ನನಗೆ ದುಃಖ ಕೊಡಬೇಡ ತಾಯಿ ತಾಯಿ ಅದಕ್ಕೆ ಸರಿಸಮಾನವಾಗಿ ಉತ್ತರವನ್ನು ಕೊಟ್ಟಳು ಬೇಡವೆಂದು ಮತ್ತೆ ಮತ್ತೆ ಹೇಳಿ ನಮ್ಮ ಗಾಬರಿಗಳಿಗೆ ನೀರೆರೆಯ ಬೇಡ ಮಗನೇ ಶಾಪಗಳಿಂದ ನಿಟ್ಟುಸಿರುಗಳಿಂದ ಬೆಂದ ವಂಶ ನಮ್ಮದು ಬಹಳಷ್ಟು ಶಾಪಗಳನ್ನು ನಿಟ್ಟುಸಿರನ್ನು ನೋಡಿದಾಕೆ ತನ್ನ ಜೀವಮಾನದಲ್ಲಿ ಈಗ ಮತ್ತೊಂದು ಕುಲದೈವದ ಕಾರಣಿಕ ಈಗಾಗಲೇ ಆಕೆ ಕಿವಿ ಮೇಲೆ ಬಿದ್ದಿದೆ ಮಗನ ವಿಷಯವಾಗಿ ಹಾಗಾಗಿ ಕುಲದೇವರ ಅಹಂಕಾರ ಕೊಂಕದ ಹಾಗೆ ಕೆಟ್ಟ ದೈವಂಗಳ ದೃಷ್ಟಿ ತಾಗದ ಹಾಗೆ ತಪ್ಪಿಸಿ ಜಪ್ಪಿಸಿ ನಿನ್ನ ಬೆಳೆಸಿದ್ದಾಗಿದೆ ಕುಲದೈವ ಹೇಳಿರೋ ಹಾಗೆ ನೀರಲ್ಲಾಗಲಿ ನೆರಳಿನಲ್ಲಾಗಲಿ ಪ್ರತಿಬಿಂಬವನ್ನು ತೋರಿಸಿಲ್ಲ ನಿನಗೆ ಅಲ್ವಾ ಹಾಗೆ ಬೆಳೆಸಿದ್ದಾಗಿದೆ ನೋಡಿ ಬೆವರಿಳಿಸಿ ಬೆಳೆಸಿದ ಸಸಿಯನ್ನು ಯಾವುದೋ ಸುಂಟರ ಗಾಳಿ ಬಂದು ಎತ್ತುಕೊಂಡು ಹೋದರೆ ವಂಶದ ಗತಿಯೇನು ಕಂದ ಬಹಳ ಕಷ್ಟಪಟ್ಟು ತನ್ನ ಪತಿಯ ಮರಣದ ನಂತರ ಬಹಳನೇ ಕಷ್ಟಪಟ್ಟು ರಾಜ್ಯದ ಜೊತೆಗೆ ತನ್ನ ಏಕಮಾತ್ರ ಪುತ್ರ ಶಿವನಾಗದೇವನನ್ನು ಬಹಳ ಜೋಪಾನವಾಗಿ ಲಾಲನೆ ಪಾಲನೆ ಮಾಡಿಕೊಂಡು ಬಂದಿದ್ದಾಳೆ ಈ ರೀತಿಯಾಗಿ ಬೆವರಿಳಿಸಿ ಬೆಳೆಸಿದಂತಹ ಒಂದು ಸಸಿಯಾಗಿದ್ದಾನೆ ಹೀಗೆ ಶಿವನಾಗದೇವ ಅಂತಹ ಸಸಿಯನ್ನು ಯಾವುದೋ ಒಂದು ಗಾಳಿ ಬಂದು ಎತ್ಕೊಂಡು ಹೋಗಿಬಿಟ್ರೆ ಏನು ಗತಿ ವಂಶದ ಗತಿ ಏನು ಇಷ್ಟು ದಿನ ಮಾಡಿದ ಹಠ ಇನ್ನೂ ಸಾಕು ನಿನ್ನ ಮದುವೆಯ ಚಿಂತೆಯಲ್ಲೇ ನಿನ್ನ ತಾಯಿ ನೊಂದು ಬೆಂದು ಸಾಯುವುದು ನಿನಗಿಷ್ಟವಿಲ್ಲ ತಾನೇ ನಿನ್ನ ಮದುವೆಯ ಚಿಂತೆಯಲ್ಲೇ ನಾನು ಸಾಯಬೇಕಾ ಕೊರಗಬೇಕಾ ನರಳಬೇಕಾ ನಿನಗಿದಿಷ್ಟನಾ ಇಷ್ಟ ಇಲ್ಲ ತಾನೇ ಹಾಗಾದರೆ ಮದುವೆಗೆ ಒಪ್ಪಿಕೋ ಅನ್ನುವಂತಹ ಬಲವಂತದ ಒತ್ತಾಯದ ನುಡಿಗಳಿವು ಅದಕ್ಕೆ ರಾಜಕುಮಾರ ಹೇಳ್ತಾ ಇದ್ದಾನೆ ದಯಮಾಡಿ ಅಂತಹ ಮಾತನಾಡಬೇಡ ತಾಯಿ ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸು ನೀವಾಯ್ದ ಕನ್ಯೆಯರಲ್ಲಿ ಒಂದಿಲ್ಲೊಂದು ಕೊರತೆ ಇದೆಯಾಗಿ ಮದುವೆ ಬೇಡವೆಂದನೇ ಹೊರತು ಅನ್ಯ ಕಾರಣವಿಲ್ಲ ಈತನಿಗೆ ಬೇಕಾಗಿರುವಂತಹ ಸಕಲ ಗುಣಗಳು ಒಂದೇ ಕನ್ಯೆಯಲ್ಲಿ ಸಿಗ್ತಾ ಇಲ್ಲ ರಾಜಮಾತೆ ಹುಡುಕಿರುವಂಥ ಕನ್ಯೆಯರಲ್ಲಿ ಈತನಿಗೆ ಒಂದಿಲ್ಲೊಂದು ಕೊರತೆ ಕಾಣ್ತಾ ಇದೆ ಹಾಗಾಗಿ ವಿವಾಹ ಬೇಡವೆಂದೇನೆ ಹೊರತು ಅನ್ಯಕಾರಣ ಇಲ್ಲ ಅಂತ ಶಿವನಾಗದೇವ ಹೇಳ್ತಾ ಇದ್ದಾನೆ ರಾಜಕುಮಾರ ತಾಯಿ ಅದಕ್ಕೆ ಉತ್ತರ ಕೊಟ್ಲು ಕೊರತೆ ಇಲ್ಲದ ಕನ್ಯೆ ಯಾವಳಿದ್ದಾಳೆ ಕುಮಾರ ಯಾವಳಿದ್ದಾಳೆ ಒಂದಿಲ್ಲೊಂದು ಕೊರತೆ ಇದ್ದೇ ಇರ್ತದೆ ಅಲ್ವಾ ಈಗಲೂ ನಾವು ನೋಡುವಂಥ ಹುಡುಗಿಯರಲ್ಲಿ ಬಹಳಷ್ಟು ಕೊರತೆಗಳನ್ನು ನೋಡ್ತೀವಿ ಬರೀ ಹುಡುಗಿಯರಲ್ಲ ಹುಡುಗಿಯರ ದೃಷ್ಟಿಯಿಂದ ನೋಡೋದಾದರೆ ಹುಡುಗರಲ್ಲೂ ಕೊರತೆ ಇದ್ದೇ ಇರ್ತದೆ ಅಲ್ವಾ ಎಲ್ಲರೂ ಮೆಚ್ಚುವಂಥ ಪರಿಪೂರ್ಣ ವ್ಯಕ್ತಿತ್ವ ವ್ಯಕ್ತಿತ್ವ ಅಂದರೆ ಎರಡರ್ಥ ಒಂದು ಬಾಹ್ಯವಾಗಿ ಮತ್ತೊಂದು ಆಂತರಿಕವಾಗಿ ಆಂತರಿಕ ವ್ಯಕ್ತಿತ್ವ ಚೆನ್ನಾಗಿದ್ದರೆ ಬಾಹ್ಯ ವ್ಯಕ್ತಿತ್ವದಲ್ಲಿ ಭಾಳಷ್ಟು ಲೋಪಗಳಿರ್ತವೆ ಬಾಹ್ಯ ವ್ಯಕ್ತಿತ್ವ ಸಂಪೂರ್ಣ ಚೆನ್ನಾಗಿ ಅಪಿಯರೆನ್ಸ್ ಹೊರಗಿನ ಅಪಿಯರೆನ್ಸ್ ಚೆನ್ನಾಗಿದ್ದರೆ ಒಳಗಿನ ವ್ಯಕ್ತಿತ್ವದಲ್ಲಿ ಲೋಪದೋಷಗಳಿರ್ತವೆ ಹಾಗಾಗಿ ಕೊರತೆ ಇಲ್ಲದ ಕನ್ಯೆ ಯಾವಳಿದ್ದಾಳೆ ಕುಮಾರ ಅಂಥ ಕನ್ಯೆ ಬೇಕೇ ಬೇಕೆಂದರೆ ನೀನೇ ನಿನ್ನ ಹೆಂಡತಿಯಾಗಬೇಕಷ್ಟೇ ನಿನ್ನ ಸಕಲ ಗುಣಗಳು ನಿನ್ನಲ್ಲೇ ಇರೋದರಿಂದ ನೀನೇ ನಿನ್ನ ಆಗಬೇಕಷ್ಟೇ ಹೊರಗಿನ ಕನ್ಯೆ ಯಾರೂ ಕೂಡ ಪರಿಪೂರ್ಣರಾಗಿ ನಿನ್ನ ಪಾಲಿಗೆ ದಕ್ಕೋದಿಲ್ಲ ಅನ್ನುವಂಥದ್ದು ರಾಜಕುಮಾರ ಕೊರತೆ ಇಲ್ಲದವಳು ಇರಲೇಬೇಕೆಂದು ನನ್ನ ನಂಬಿಕೆ ತಾಯಿ ನನ್ನ ಸ್ವರ ಭಂಗವಾದಾಗಿನಿಂದ ಹಾಲಿನಲ್ಲಿರುವ ತುಪ್ಪದ ಹಾಗೆ ಅವಳೆಲ್ಲೋ ಅಡಗಿರುವಂತೆ ತೋರುತ್ತದೆ ಮರೆಯಿಂದ ಹೊರಬರಲು ಅವಳೂ ಚಡಪಡಿಸುತ್ತಾಳೆ ಅವಳನ್ನು ತೋರಿಸಲು ಅವಧಿ ಕೊಡಮ್ಮ ನೋಡಿ ಎಷ್ಟು ನಯವಾಗಿ ಕೇಳ್ಕೊತಾ ಇದ್ದಾನೆ ನನಗೆ ಸ್ವರಭಂಗವಾದಾಗಿನಿಂದ ಹಾಲಿನಲ್ಲಿ ತುಪ್ಪ ಹೇಗಿರ್ತದೋ ಹಾಲಿಗೆ ಹೆಪ್ಪಾಕಿ ಅದು ಮೊಸರಾಗಿ ಮೊಸರನ್ನು ಮಜ್ಜಿಗೆ ಮಾಡಿ ಕಡೆದು ಅದರಿಂದ ಬೆಣ್ಣೆಯನ್ನು ತೆಗೆದು ಬೆಣ್ಣೆಯನ್ನು ಕಾಸಿದಾಗ ಸಿಗುವಂಥ ತುಪ್ಪ ಹೇಗಿದೆಯೋ ಹಾಗೆ ಈಕೆಯು ಕೂಡ ಅಡಗಿದ್ದಾಳೆ ಮರೆಯಿಂದ ಹೊರಬರಲು ಅವಳು ಕೂಡ ಚಟಪಡಿಸ್ತಾ ಇದ್ದಾಳೆ ನನ್ನನ್ನು ಸೇರಬೇಕು ಅನ್ನುವಂಥ ತವಕ ಆಕೆಗೂ ಇದೆ ಆದರೆ ಅವಳನ್ನು ತೋರಿಸ್ತೇನೆ ಒಂದಷ್ಟು ಸಮಯ ಕೊಡಮ್ಮ ಒಂದಷ್ಟು ಅವಧಿಯನ್ನು ಕೊಡಮ್ಮ ಅಂತ ಕೇಳಿಕೊಂಡ ಕೊರತೆ ಇಲ್ಲದವಳು ಇರಲೇಬೇಕು ಅನ್ನುವಂಥ ಬಲವಾದ ನಂಬಿಕೆ ದೇವನದು ಅದಕ್ಕೆ ತಾಯಿಯ ಉತ್ತರ ಕೊಟ್ಲು ನೀನು ಮೆಚ್ಚಿದ ಕನ್ಯೆಯ ಹೆಸರು ಹೇಳುವುದಕ್ಕೂ ಅವಧಿ ಬೇಕೇ ಆಕೆಯನ್ನು ತೋರಿಸಲಿಕ್ಕೆ ಅವಧಿ ಬೇಕು ಸರಿ ಆದರೆ ಹೆಸರು ಹೇಳಲಿಕ್ಕೂ ಅವಧಿ ಬೇಕೇ ಅಥವಾ ಮದುವೆ ಮುಂದೂಡುವ ಇನ್ನೊಂದು ನೆಪ ಇದಲ್ಲ ತಾನೇ ನೋಡಿ ಆಯಿತು ಅವಧಿ ಕೊಟ್ಟೆ ಕೊಟ್ಟೆ ಬಿಟ್ಟೆ ಸಮಯ ಕೊಟ್ಟೆ ಇನ್ನೊಂದು ವಾರದಲ್ಲಿ ಈ ಕನ್ಯೆ ಅಥವಾ ಆ ಕನ್ಯೆ ಯಾರೆಂದು ಹೇಳು ಹೇಳಿದರೆ ಸರಿ ಇಲ್ಲದಿದ್ದರೆ ಸಿರಿ ಸಂಪಿಗೆನ ನೀನು ಮದುವೆ ಆಗಬೇಕು ಆದೀತೋ ನೋಡಿ ಕಂಡೀಷನಿಗೆ ಬಂದಳು ಒಂದು ಷರತ್ತ ಮೇಲೆ ಅವಧಿಯನ್ನು ಕೊಡ್ತಾ ಇದ್ದಾಳೆ ಇನ್ನೊಂದು ವಾರದಲ್ಲಿ ಶಿವನಾಗ ದೇವ ಮೆಚ್ಚುವಂತಹ ಕೊರತೆಯಿಲ್ಲದ ಕನ್ಯೆಯನ್ನು ತೋರಿಸಬೇಕಾಗಿದೆ ಒಂದು ವೇಳೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವಾರದೊಳಗಡೆ ಅಂತ ಹೇಳಿದ್ರೆ ಪುಷ್ಪರಾಜನ ಪುತ್ರಿ ಸಿರಿಸಿಂಪಿಗೆಯನ್ನು ಈತ ಅನ್ಯ ಮಾರ್ಗವಿಲ್ಲದೆ ನಿರ್ವಾಹವಿಲ್ಲದೆ ಮದುವೆ ಆಗಬೇಕಾಗುತ್ತೆ ಆದಿತೋ ಅಂತ ತಾಯಿ ಕೇಳಿದಾಗ ರಾಜಕುಮಾರ ಮರು ಯೋಚನೆ ಮಾಡದೆ ಆಗಬಹುದು ತಾಯಿ ಅಂತ ಒಪ್ಕೊಂಡಿದ್ದಾನೆ ಇದಿಷ್ಟು ನಾಗನಾಯಕ ಮಾಯಾವತಿ ಶಿವನಾಗದೇವ ಈ ಅರಸುಮನೆತನದ ಪರಿಚಯವೂ ಹೌದು ಹಾಗಾಗಿ ಈ ನಾಗನಾಯಕ ಅಕಾಲದಲ್ಲಿ ಕಾಲಾಧೀನವಾಗಿರುವಂಥದ್ದು ನಾಗನಾಯಕನ ಧರ್ಮಪತ್ನಿ ಮಾಯಾವತಿ ಧರ್ಮದಿಂದ ಹೇಗೆ ರಾಜ್ಯಭಾರ ಮಾಡಿದ್ಲು ಅನ್ನುವಂಥದ್ದು ಮಗ ಶಿವನಾಗದೇವನಿಗೆ ಕುಲದೇವರು ಕೊಡಿಸಿದಂಥ ಅಪ್ಪಣೆ ಯಾವುದು ಅನ್ನುವಂಥದ್ದು ಜೊತೆಗೆ ಮಗನ ಸ್ವರಭಂಗವಾದಾಗ ನೀರಲ್ಲಿ ನೆರಳು ನೋಡಿಕೊಳ್ಳದ ಹಾಗೆ ಕುಲದೇವರು ಏನಂತ ಸೂಚನೆ ಕೊಡಿತು ಸ್ವರಭಂಗವಾದಾಗಿನಿಂದ ತಾಯಿ ಚಡಪಡಿಸಿದ ಬಗೆ ಏನು ಅದಕ್ಕಾಗಿ ಒಂದು ಪರಿಹಾರೋದ್ಯಕವಾಗಿ ವಿವಾಹಕ್ಕೆ ಪುಷ್ಪರಾಜನ ಪುತ್ರಿ ಸಿರಿಸಂಪಿಗೆಯನ್ನು ಸಿರಿಸಂಪಿಗೆಯನ್ನು ವಿವಾಹವಾಗುವುದಕ್ಕೆ ಮಗನ ಸಮ್ಮತಿಯನ್ನು ಕೇಳಿದ್ದು ಅದರ ನಿರೀಕ್ಷೆಯಲ್ಲಿರುವಂಥದ್ದು ತಾಯಿ ಮಗ ರಾಜಕುಮಾರ ಕೊರತೆ ಇಲ್ಲದ ಕನ್ಯೆಯನ್ನು ಹುಡುಕ್ತಾ ಇರುವಂಥದ್ದು ಇವೆಲ್ಲದರ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು